ಕರ್ನಾಟಕ ಸರ್ಕಾರ ರಚನೆ ಮಾಡಿದ ಕೆಲವು ಆಯೋಗಗಳು ಮತ್ತು ಅವುಗಳ ಉದ್ದೇಶ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನೋಡಿ. ಕನ್ನಡ ಜಿಕೆ ಮಿಷನ್ ಚಾನೆಲ್ಗೆ ಸ್ವಾಗತ. ಮಹಾಜನ್ ವರದಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ. ಬಚಾವತ್ ವರದಿ, ಕೃಷ್ಣಾ ನದಿ ನೀರಿನ ಬಳಕೆ. ವೈದ್ಯನಾಥ ವರದಿ, ದೈಹಿಕ ಶಿಕ್ಷಣದ ಅವಶ್ಯಕತೆಯ ವರದಿ. ವಾಟಾಳ್ ನಾಗರಾಜ್ ವರದಿ, ಗಡಿನಾಡು ಅಭಿವೃದ್ಧಿ ಕುರಿತ. ಅಹುಜ ಸಮಿತಿ ವರದಿ, ಕಾವೇರಿ ನದಿ ನೀರಿನ ಬಳಕೆ ವರದಿ. ಹೆಚ್ಎನ್ ನಾಗರಾಜು ವರದಿ, ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಮಾತೃಭಾಷೆ ಮಾಧ್ಯಮ ಕಡ್ಡಾಯ. ನಾರಾಯಣ ಸ್ವಾಮಿ ವರದಿ, ಆಡಳಿತದಲ್ಲಿ ಕನ್ನಡ ಅನುಷ್ಠಾನದ ರೀತಿ. ಎಂ ಚಿದಾನಂದ ಮೂರ್ತಿ ವರದಿ, ಶಾಸ್ತ್ರೀಯ ಭಾಷೆಯಾಗಿ ಕನ್ನಡ. ಬರಗೂರು ರಾಮಚಂದ್ರಪ್ಪ ವರದಿ, ಶಿಕ್ಷಣ ಮಾಧ್ಯಮವಾಗಿ ಕನ್ನಡ. ಡಿಎಂ ನಂಜುಂಡಪ್ಪ ವರದಿ, ಪ್ರಾದೇಶಿಕ ಅಸಮತೋಲನ ನಿವಾರಣೆ ವರದಿ. ಗೋಕಾಕ್ ವರದಿ, ಪ್ರೌಢ ಶಿಕ್ಷಣದಲ್ಲಿ ಕನ್ನಡ ಭಾಷೆಯ ಸ್ಥಾನಮಾನ. ಸರೋಜಿನಿ ಮಹಿಷಿ ವರದಿ, ಕನ್ನಡಿಗರ ಉದ್ಯೋಗದ ಅವಕಾಶ ಕುರಿತು ವರದಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಜಿಕೆ ಮಿಷನ್, ಧನ್ಯವಾದಗಳು.